ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ರಾಮಚರಿತ ಮಾನಸದ ತುಂಬಾ ಪ್ರಭಾವಶಾಲಿಯಾದ ಕೆಲವು ವಿಶೇಷವಾದ ಸಾಲುಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಇವು ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂಥ ಧನ ಸಂಪತ್ತಿನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತವೆ. ಇಲ್ಲಂತೂ ರಾಮಚರಿತ ಮಾನಸದ ಪ್ರತಿಯೊಂದು ಸಾಲುಗಳು ಒಂದು ವಿಶೇಷವಾದ ಮಂತ್ರಕ್ಕೆ ಸಮಾನವಾಗಿವೆ. ಇಲ್ಲಿ ಪ್ರತಿಯೊಂದು ಸಾಲುಗಳು ವಿಶೇಷವಾದ ಲಾಭ ಮತ್ತು ಫಲಗಳನ್ನು ಕೊಡುತ್ತವೆ. ಆದರೆ ಕೆಲವು ಸಾಲುಗಳು ಯಾವ ರೀತಿಯ ಫಲಗಳನ್ನು ನಿಮಗೆ ಕೊಡುತ್ತವೆ ಅಂದರೆ, ಇವು ತುಂಬ ಬೇಗನೆ ತಮ್ಮ ಪ್ರಭಾವವನ್ನು ನಿಮಗೆ ತೋರಿಸುತ್ತವೆ. ಒಂದು ವೇಳೆ ಈ ಸಾಲುಗಳನ್ನು ನಾವು ಪ್ರತಿದಿನ ಪೂರ್ತಿಯಾದ ಶ್ರದ್ಧೆಯಿಂದ, ನಂಬಿಕೆಯಿಂದ, ಭಕ್ತಿ ಭಾವನೆಯಿಂದ ಓದಿದರೆ ನಮಗೆ ಎಲ್ಲ ಪ್ರಕಾರದ ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ನಮ್ಮೆಲ್ಲರಿಗೂ ಮನಸಚ್ಚಿಯ ಫಲಗಳು ಸಿಗುತ್ತವೆ. ಇಲ್ಲಿ ನಮ್ಮ ಆಸೆಗಳು, ಇಚ್ಛೆಗಳು ತುಂಬ ಬೇಗನೆ ಈಡೇರುತ್ತವೆ. ಇಲ್ಲಿ ನಮ್ಮ ಜೀವನವೂ ಕೂಡ ಸಾರ್ಥಕ ಆಗುತ್ತದೆ. ಹೌದು ಸ್ನೇಹಿತರೆ, ಪ್ರತಿದಿನ ನೀವೇನಾದರೂ ರಾಮಚರಿತ ಮಾನಸವನ್ನು ಜಪ ಮಾಡಿದ್ರೆ, ಓದಿದ್ರೆ ನಿಮ್ಮ ಮೇಲಂತೂ ಭಗವಂತನಾದ ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿಯ ಕೃಪೆ ಸದಾಕಾಲ ಇರುತ್ತದೆ. ಒಂದು ವೇಳೆ ಸಮಯದ ಕೊರತೆಯಿಂದಾಗಿ ಅಥವಾ ಯಾವುದೋ ಕೆಲಸ ಕಾರ್ಯದ ಒತ್ತಡದ ಕಾರಣದಿಂದಾಗಿ ರಾಮಚರಿತ ಮಾನಸವನ್ನು ಪೂರ್ತಿಯಾಗಿ ನಿಮ್ಮಿಂದ ಓದಲು ಸಾಧ್ಯವಾಗಲಿಲ್ಲ ಅಂದರೆ, ಅಥವಾ ರಾಮಚರಿತ ಮಾನಸವನ್ನು ಓದಲು ನಿಮಗೆ ಕಠಿಣಗಳು ಎದುರಾಗುತ್ತಿದ್ದರೆ, ಕಷ್ಟಗಳು ಎದುರಾಗುತ್ತಿದ್ದರೆ, ಇಲ್ಲಿ ರಾಮಚರಿತ ಮಾನಸದಲ್ಲಿರುವಂಥ ಸಾಲುಗಳಲ್ಲಿ ಯಾವುದಾದರೂ ಒಂದು ಸಾಲನ್ನು ನೀವು ಆಯ್ದುಕೊಂಡು ನಿಮ್ಮ ಮನಸ್ಸಿಚ್ಛೆಗಳನ್ನು ಈಡೇರಿಸಿಕೊಳ್ಳಬಹುದು. ಇದೇ ರೀತಿಯಾಗಿ ಈ ಚಿಕ್ಕದಾಗಿರುವ ಸಾಲು ನಿಮ್ಮ ಧನ ಸಂಪತ್ತು, ನೌಕರಿ, ಬಿಸ್ನೆಸ್ ಆಗಲಿ ಎಲ್ಲ ಪ್ರಕಾರದ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತದೆ. ಒಂದು ನಂಬಿಕೆಯ ಅನುಸಾರವಾಗಿ, ಮಾಹಿತಿಯ ಅನುಸಾರವಾಗಿ ಪ್ರತಿದಿನ ಇದನ್ನು ಓದಿದ್ರೆ ಸುಲಭವಾಗಿ ನಮಗೆ ಭಗವಂತನ ಕೃಪೆ ಸಿಗುತ್ತದೆ. ಕಡಿಮೆ ಅಂದರೂ ಈ ಸಾಲನ್ನು ನೀವು 27 ದಿನದ ತನಕ ಓದಿದ್ರೆ ಅಥವಾ ಜಪ ಮಾಡಿದ್ರೆ ಇಲ್ಲಿ ನಿಮ್ಮ ಯಶಸ್ಸಿನ ಮಾರ್ಗ ತೆರೆಯುತ್ತದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗಲು ಶುರುವಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮನಸ್ಸಿಚ್ಛೆಯನ್ನು ಈಡೇರಿಸುವಂಥ ಈ ಪವಿತ್ರವಾದ ಸಾಲಿನ ಬಗ್ಗೆ ತಿಳಿಸ್ತೀವಿ, ಬನ್ನಿ. ಎಲ್ಲಕ್ಕಿಂತ ಮೊದಲು ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಬರೆಯಿರಿ. ಸ್ನೇಹಿತರೆ, ಈ ರಾಮಚರಿತ ಮಾನಸದ ಸಾಲು ಈ ರೀತಿಯಾಗಿ ಇದೆ. ಜೋ ಸಕ ಮನ್ನರ ಸುನಾಹಿ ಜೋ ಗಾವಹಿ ಸುಖ ಸಂಪತ್ತಿ ನಾನಾ ವಿಧಿ ಪಾವಹಿ. ಇದು ಸಂಪತ್ತಿನ ಪ್ರಾಪ್ತಿಗಾಗಿ ಇರುತ್ತದೆ. ಇನ್ನು ಮನಸ್ಸಿಚ್ಛೆಗಳನ್ನು ಪೂರ್ತಿ ಮಾಡಿಕೊಳ್ಳಲು ಈ ರೀತಿಯಾಗಿ ಒಂದು ಸಾಲು ಇದೆ. ಕವನ ಸೋ ಕಾಜ ಕಠಿಣ ಜಗಮಾಹಿ ಜೋ ನೈ ಹೋಯಿ ತಾತ ತುಮ ಪಾಹಿ. ಇನ್ನು ಶತ್ರುಗಳನ್ನು ನಾಶ ಮಾಡಲು ಈ ರೀತಿಯಾಗಿ ಒಂದು ಸಾಲು ಇದೆ. ಭಯರು ನ ಕರ ಕಾಹು ಸನಕೋಯಿ ರಾಮ ಪ್ರತಾಪ ವಿಷಮತ ಖೋಯಿ. ಇನ್ನು ಯಾರಿಗಾದರೂ ಭಯ ಆಗ್ತಾ ಇದ್ದರೆ ಸಂಶಯ ನಿವೃತ್ತಿಯನ್ನು ನಾಶ ಮಾಡಲು ಈ ರೀತಿಯಾಗಿ ಒಂದು ಸಾಲು ಇದೆ. ರಾಮಕಥಾ ಸುಂದರ ಕರತಾರಿ ಸಂಶಯ ಬಿಹಗ ಉಡವನಿಹಾರಿ. ಈ ರೀತಿಯಾಗಿ ಈ ಸಾಲುಗಳನ್ನು ಪ್ರತಿದಿನ ಭಕ್ತಿಯಿಂದ, ನಂಬಿಕೆಯಿಂದ ಜಪ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗುತ್ತವೆ. ನಿಮ್ಮ ಜೀವನವು ಸಿರಿ ಸಂಪತ್ತಿನಿಂದ ತುಂಬುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಭಗವಂತನಾದ ಶ್ರೀರಾಮರ ಕೃಪೆಯಿಂದ ಎಲ್ಲವೂ ಮಂಗಳಕರವಾಗಿ ನಡೆಯುತ್ತದೆ. ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಜೈ ಶ್ರೀರಾಮ್ ಜೈ ಹನುಮಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.